ಬನ್ನಿಗೂಡ್ರಿ, ಕುಳಿತುಕೊಳ್ಳಿ. ನೋಡು ಶಿವರಾಯ, ನಿನ್ನೊಂದಿಗೆ ಕುಳಿತುಕೊಂಡು ನೆಂಟಸ್ತಿಕೆ ಬರೆಸಲು ಬಂದಿಲ್ಲ. ನಾನು ಕೊಟ್ಟ ಸಾಲಕ್ಕೆ ಬಡ್ಡಿ ವಸೂಲಿ ಮಾಡಲಿಕ್ಕೆ ಬಂದಿದ್ದಾಳೆ ಗೌಡ್ರಿ. ಈ ಸಲ ಬರುವ ಬಿಳಿ ಜೋಳದ ಬೆಳೆಯಲ್ಲಿ ನಿಮ್ಮ ಸಾಲ ತೀರಿಸಬೇಕೆಂದು ಮಾಡಿದ್ದೆ. ಆದರೆ ಯಾರೋ ದುಷ್ಟರು ನಮ್ಮ ಬಿಳಿ ಜೋಳ ಗೂಳಿಗೆ ಬೆಂಕಿ ಇಟ್ಟಿದ್ದಾರೆ ಗೌಡರಿ, ಬೆಂಕಿ ಇಟ್ಟು ಬಿಟ್ಟಿದ್ದಾರೆ. ನಿಮ್ಮ ಜೋಳದ ಗೂಡಿಗೆ ಬೆಂಕಿ ಆ ಮಗನ ಹಚ್ಚಿಲ್ರಿ, ಆ ಮಂಗ್ಯನ ಮಗ ಮಣಿ ಮೂರ್ಖ ಗೌಡನ ಹಚ್ಚಾಣ ಬೆಂಕಿ. ಗೌಡ್ರ, ನೀವಂತ ಮನುಷ್ಯರು, ನಿಮಗೆ ನಾ ಏನಾರ ಅಂತೇನ್ರಿ? ಎಷ್ಟಿದ್ರು ನಿಮ್ ಕೈಯನ್ ಪಿಯರಿ, ನೀ ದೇವ್ರ ಇದ್ದಂಗ್ರಿ, ನಿಮಗೆ ಏನ್ ಅನ್ನೋದಲ್ರಿಪ್ಪ. ನೋಡು ಶಿವರಾಯ, ನಿನ್ನ ಕನಿಕರದ ಮಾತು ಕೇಳಲು ಬಂದಿಲ್ಲ. ನಾನು ನಿನಗೆ ಕೊಟ್ಟ ಮೂರು ಲಕ್ಷ ಸಾಲಕ್ಕೆ ಬಡ್ಡಿ ಸೇರಿ 6 ಲಕ್ಷವಾಗಿದೆ. ನೀನೀಗ ಸಾಲ ಕೊಡಲೇಬೇಕು. ಇರ್ದಿದ್ರ ತಮ್ಮ ಶಿವರಾಯ, ನಿಮ್ಮ ಮಣಿ ಈ ನಮ್ಮ ಮಣಿಮೂರ್ಖ ಗೌಡನ್ಗ ಹಚ್ಚಿ ಕೊಟ್ಬಿಡ ತಮ್ಮ. ದಯವಿಟ್ಟು ಈ ರೀತಿ ಮಾತನಾಡಬೇಡಿ ಗೌಡ್ರಿ, ನಿಮಗೆ ಕರೆ ಮುಗಿದು ಶಿರವಾಗಿ ಬೇಡಿಕೊಳ್ಳುವೆ. ಅಣ್ಣ, ಕನ್ನಿಕರವಿಲ್ಲದ ಧನಿಕರ ಮುಂದೆ ಕೈ ಮುಗುವ ಅವಶ್ಯಕತೆ ಇಲ್ಲ. ಮುಂದೆ ಇವಳ ಹಣ ಕೊಟ್ಟರಾಯ್ತು, ಕೊಡುವುದಿಲ್ಲವೆಂದರೆ ಏನು ಮಾಡ್ತೇನೆ? ಈ ನಾಗೇಗೌಡ ನೀನು ಈ ರೀತಿ ಪುಂಡಲತ್ತೆ ಹಾರಾಡಿದರೆ ಹಾರಾಡಿ ಬರುತ್ತಿರುವ ನಿನ್ನ ಎದೆಗೆ ಮತ್ತು ಸಾಲ ವಸೂಲಿ ಮಾಡಬೇಕಾಗುತ್ತದೆ. ಬಲು ಎಚ್ಚರ ತಮ್ಮ ಶಿವರಾಯ ಕಣಕ, ಸುಮ್ ಸಹಿ ಮಾಡಿ ಮನೆಯವರಿಂದ ಹೊರಹೊಕ್ಕಿರು, ಪೊಲೀಸ್ ಲಾಕಪ್ ಹೇಳು ಕಳಿಸಲು, ಯಾರ ಒಂದು ಇಬ್ರು ಪಸ್ತ್ ತೀರ್ಮಾನ ಮಾಡಿ. ಶಿವರಾಯ, ಮರ್ಯಾದೆಯಿಂದ ಹಣ ಕೊಟ್ಟರೆ ಸರಿ, ಹಣ ಕೊಡದಿದ್ದರೆ ಈ ಪತ್ರಕ್ಕೆ ಸಹಿ ಹಾಕಿ ಇಲ್ಲಿಂದ ಹೊರಟು ಹೋಗಿ. ಈ ಮನೆಯಿಂದ ನಮ್ಮನ್ನು ಹೊರ ಹಾಕ್ಬೇಡಿ ಕೌಡ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ಜೀವದಿಂದ ಉಳಿಸಲಾರೆ ಕನಕ, ಬಿಡು ಅವರ ಕತ್ತನ್ನು. ಇಲ್ಲಣ್ಣ, ಇಲ್ಲ, ದೇವತೆ ಇದ್ದ ನನ್ನ ಅತ್ತಿಗೆನು ಅದ ಈ ನಾಗೇಗೌಡನ ಹತ್ತು ಕೊಂದಾಗಲೇ ಈ ಕನಕನ ಆತ್ಮಕ್ಕೆ ಶಾಂತಿ. ಕನಕ ಅಣ್ಣ, ಬಿಟ್ಟು ಬಿಡಣ್ಣ, ನನ್ನನ್ನು ತಡೆಯಬೇಡ. ನೋಡು ಕನಕ, ಅವರಿಗೆ ಕೊಡಬೇಕಾದ ಹಣ ನಾವು ಕೊಟ್ಟಿದ್ದರೆ ಅವರೇಕ ಪಾಂಡಮ್ಮನ್ನು ಹೊಡೆಯುತ್ತಿದ್ದರು? ತಪ್ಪೆಲ್ಲ ನಮ್ಮದೇ ಇರುವಾಗ ಅವರ ಮೇಲೆ ರೇಗಾಡಿ ಪ್ರಯೋಜನವೇನು ಕನಕ, ಪ್ರಯೋಜನವೇನು? ತಮ್ಮ ಶಿವರಾಯ, ಹಂಗಾದ್ರೆ ಇಲ್ಲೊಂದು ಸಹಿ ಮಾಡೇ ಬಿಡು ನೋಡೋಣ. ಆಯಿತು ಗುಮಾಸ್ತರೆ, ಸಹಿ ಮಾಡುವೆ. ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಈ ಮನೆಯನ್ನು ನಾವು ಬಿಟ್ಟು ಹೋಗ್ತೀವಿ. ಹೇ ತಾಯಿ, ಮನೆ ಎಂಬ ಮಹಾಲಕ್ಷ್ಮಿ, ಭೂ ತಾಯಿಗೆ ಬೇಡವಾದ ನಾವು ಕೊಲೆಗೆ ನಿನಗೂ ಬೇಡವಾದವ, ತಾಯಿ ನಿನಗೂ ಬೇಡವಾದವ. ಬೋಳದ ಗೂಡಿಗೆ ಸುಟ್ಟರೇನಾಯಿತು, ನಿನ್ನಲ್ಲಿದ್ದು ಜೀವನ ಸಾಗಿಸಬೇಕೆಂದುಕೊಂಡಿದ್ದಾಗಿ ನಿನ್ನ ಮಕ್ಕಳನ್ನು ಕತ್ತು ಹಿಡಿದು ಆಚೆ ತಳ್ಳಿದೆಯಾ ತಾಯಿ, ಕತ್ತು ಹಿಡಿದು ಆಚೆ ತಳ್ಳಿದೆಯಾ? ನಾವು ಮಾಡಿದ ಪಾಪಕ್ಕೆ ಮನೆ ಎಂಬ ಮಹಾಲಕ್ಷ್ಮಿಯಾದ ನಿನ್ನನ್ನು ಮಾಡಿಕೊಳ್ಳಬೇಕಾಯಿತು ನಮ್ಮ ಈ ಜನ್ಮ.
ಅಳಬೇಡಣ್ಣ ಅಳಬೇಡ. ಎಲ್ಲಿ ಯಾವ್ದು ಜೀವಿತದ ಅಳಗಿ ದುಡಿದು ಸಾಕಿ ಸಲ್ಹುತ್ತೇನೆ ನಿಮ್ಮನ್ನು. ನಡೆಯಿರಿ ಹೋಗೋಣ. ಬರುವೆ ತಾಯಿ, ನಿನಗೆ ನಮ್ಮ ಕೊನೆಯ ನಮಸ್ಕಾರಗಳು. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ಮಿಡಿಯಾದ ಕಂಡು ಯಾರು ಮಾಡುವ, ಮಿಡಿಯಾದ ಕಂಡು ಯಾರು ಮಾನವ. ನಗುತ್ತೈತೆ ದೈವ, ರಾಮಾಯಣದ ಯುದ್ಧ, ರಾವಣನ ದರ್ಪ, ಮಹಾಭಾರತದ ಯುದ್ಧ, ಅರ್ಜುನ ಕಾ ದರ್ಪ, ಈ ನಾಗೇಗೌಡನ ಯುದ್ಧ, ಬಿಸಿ ರಕ್ತದ ಹೋಕಳಿಗಾಗಿ. ಅತ್ತಿಗೆ, ಎಲ್ಲಿ ಯಾವ್ದಾದ್ರು ಜೀವಿತದಾಳಾಗಿ ದುಡಿದು ಸಾಕುತ್ತೇನೆ ನಿಮ್ಮನ್ನು. ಬನ್ನಿ ಹೋಗೋಣ. ಕಣಕ, ಎಲ್ಲಿ ಯಾವ್ದಾದ್ರು ಹೋಗುವುದಕ್ಕಿಂತ ಮುಂಚೆ ನಮ್ಮ ಹೊಲದಲ್ಲಿರುವ ಆ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋಣ. ನಡೆಯಪ್ಪ ಅಣ್ಣ, ಹಿಂದೆ ನನ್ನ ಮನಸ್ಸೇ ಸರಿಯಿಲ್ಲ. ನೀ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ, ನಾನು ಇಲ್ಲೇ ಕುಳಿತಿರುತ್ತೇನೆ. ಹಾಗಾದರೆ ನೇತ್ರ, ನಾವಿಬ್ಬರು ಹೋಗೋಣ. ನಡೆ ಆಯ್ತು, ನಿಮ್ಮ ಇಷ್ಟ, ಬನ್ನಿ ಹೋಗೋಣ. ಎಲ್ಲಿಗೆ ಬಂದೆ? ನಾನೇಕೆ ಎಲ್ಲಿಗೆ ಬಂದೆ ಗೊತ್ತಾ? ಸರ್ಕಾರಕ್ಕೆ ಸೇರಬೇಕಾದ ಹಣ ಸರ್ಕಾರಕ್ಕೆ ಒಪ್ಪಿಸಿ ನಿನ್ನ ಮೈ ಚರ್ಮ ಸುಲಿಯಲು ಹೊತ್ತು ಲಾಕಪ್ಗೆ ಹಾಕೋದಕ್ಕೆ ಬಂದಿದ್ದೇನೆ ಪೊಲೀಸ್ ಅಧಿಕಾರಿಯಾಗಿ. ಇದೇನು ಸಹೋದರ, ನೀನು ಆಡಿದ ಮಾತು? ನೀನು ಇಂತ ನೀಜ ಕೆಲಸಕ್ಕೆ ಕೈ ಹಾಕುವ ದೇಶದ್ರೋಹಿ ಎಂದು ನಾನು ಖಂಡಿತ ತಿಳಿದಿರಲಿಲ್ಲ. ತಮ್ಮ ಪಿಸಿ, ಅರೆಸ್ಟ್ ಮಾಡಿರಿ ಇವನನ್ನು. ಯಾವ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡ್ತಿರೋ ತಮ್ಮ? ಕೊಡನ ಡ್ರಗ್ಸ್ ವ್ಯವಹಾರದಲ್ಲಿ ನೀನು ಶಾಮಿಲ್ ಆಗಿರೋದ್ರಿಂದ ನಿನ್ನನ್ನು ಅರೆಸ್ಟ್ ಮಾಡುತ್ತಿದ್ದೇನೆ. ಆ ಕೋಟಾ ನೋಟು ಡ್ರಗ್ಸ್ಗೂ ನನಗೂ ಯಾವ ಸಂಬಂಧವೂ ಇಲ್ಲ ತಮ್ಮ, ಯಾವ ಸಂಬಂಧವೂ ಇಲ್ಲ. ಅದಕ್ಕೆ ಸಾಕ್ಷಿ ಆದರೂ ಏನಿದೆ ಸರ್? ನಿನ್ನ ಕೈಯಲ್ಲಿರುವ ಈ ಸೂಟ್ ಕೇಸ್ ಅದಕ್ಕೆ ಸಾಕ್ಷಿ. ಈ ಸೂಟ್ ಕೇಸ್ ನಂದಲ್ಲ ಸರ್, ಇದೇ ಈಗ ಒಬ್ಬ ನನ್ನ ಕೈಗೆ ಕೊಟ್ಟು ಓಡಿ ಹೋದ. ಇದೆಲ್ಲ ಕಳ್ಳ ನಾಟಕ, ನನ್ನ ಮುಂದೆ ನಡೆಯುವುದಿಲ್ಲ. ಕನಕ, ಮಾನ ಸಮಯ ಸಿಕ್ಕಿರುವಾಗ ನಿನ್ನನ್ನು ಬಿಡುವುದಿಲ್ಲ. ಪೂರ್ಣನಲ್ಲ ಪಿಸಿ,
ಏನಪ್ಪ ಇದೆಲ್ಲ? ಇನ್ಸ್ಪೆಕ್ಟರ್ ಅವನನ್ನು ಕೇಳಿದರೆ ಅವನೇನು ಹೇಳುತ್ತಾನೆ? ಅವನ ಹೇಸೆ ಕರ್ತೇವನ್ನು ನಾನೇ ಹೇಳುತ್ತೇನೆ. ಅವರೇನು ತಪ್ಪು ಮಾಡ್ತಾನಂತ ಅವ್ರಿಗೇನಂತ ಶಿಕ್ಷೆ ಕೊಡ್ತಾ ಇದ್ರ ನೀವು? ಇಷ್ಟಕ್ಕೆಲ್ಲ ಕಾರಣ ಏನು ಅಂತ? ಕೋಟಾನೋ ಡ್ರಗ್ಸ್ ವ್ಯವಹಾರದಲ್ಲಿ ನಿನ್ನ ಮೈದನ ತನಕ ಶಾಮೀಲ್ ಆಗಿರುವುದರಿಂದ ಅರೆಸ್ಟ್ ಮಾಡಿದ್ದೇನೆ. ಇದನ್ನೇನು ಹೇಳುತ್ತಿರುವರೆ? ನನ್ನ ಎದೆ ಹಿಡಿದು ಚೂರಾಗುವಂತ ದೃಶ್ಯ. ಇದರಲ್ಲಿ ನಂದೇನು ತಪ್ಪಿಲ್ಲಣ್ಣ. ಈ ನಾನು ನಿರಪರಾಧಿ. ಇದು ಆ ನನ್ನ ಕುಲ ದೇವರ ಮಾಲಾನಿಗೂ ಸತ್ಯ, ನಾವಿದು ಸತ್ಯ. ಯಾವುದು ಸತ್ಯ, ಯಾವುದು ಸತ್ಯ ಎಂದು ನಾನು ಹೇಗೆ ನಂಬಲಪ್ಪ, ಹೇಗೆ ನಂಬಲಿ? ನನ್ನ ಮೈದನ ಕನಕ ಯಾವ ತಪ್ಪು ಮಾಡಿಲ್ಲ ಸರ್. ಅವನನ್ನು ಮಾತ್ರ ಅರೆಸ್ಟ್ ಮಾಡಬೇಡಿ. ನಿಮಗೆ ಕೈ ಮುಗ್ದ ಬೇಕು ಅಂತ ನೀವು ಬಿಟ್ಬಿಡಿ ಅವನನ್ನು. ಇದರಲ್ಲಿ ಏನೋ ಮೋಸವಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ. ನೋಡು ಕನಕ, ನಿನ್ನ ಸುಟ್ಕೇಸಿನಲ್ಲಿ ಕೋಟಾನೋ ಡ್ರಗ್ಸ್ ಇರದಿದ್ದರೆ ನಿನ್ನನ್ನು ಬಿಟ್ಟು ಬಿಡ್ತಾನೆ. ಹಾಗಾದರೆ ಇದೆಲ್ಲಾದ ನೀವೇ ತೆಗೆದು ನೋಡ್ರಿ ಇವನ ಕೈಯಲ್ಲಿ ನಾ ಸುಟ್ಕೇಸ್ ಅನ್ನು. ಕನಕ, ಹಾಗಾದರೆ ತಾ ಸುಟ್ಕೇಸ್ ನಾನೇ ತೆಗೆದು ನೋಡುವೆ. ತೆಗೆದುಕೋನೋ ಇದನ್ನು. ನೀನೇ ತೆರೆದು ನೋಡಿದರೆ ಗೊತ್ತಾಗುತ್ತದೆ ಈ ನಿನ್ನ ತಮ್ಮ ಕನಕನಪ್ಪ ನಿರಪರಾಧಿ ಎಂದು. ಇನ್ಸ್ಪೆಕ್ಟರ್ ಹೇಳಿದ ಮಾತು ಸತ್ಯವಾಯಿತು. ಅಂದರೆ ಏನಲ್ಲ ನಿನ್ನ ಮಾತಿನ ಅರ್ಥ? ಈ ಸೂಟ್ ಕೇಸ್ ನಲ್ಲಿ ಕೋಟಾ ನೋಟು ಡ್ರಗ್ಸ್ ಇದೆಯಪ್ಪ. ಕೋಟಾ ನೋಟು ಡ್ರಗ್ಸ್ಗೂ ನನಗೂ ಯಾವ ಸಂಬಂಧವೂ ಇಲ್ಲಣ್ಣ, ಯಾವ ಸಂಬಂಧವೂ ಇಲ್ಲ. ಇನ್ಸ್ಪೆಕ್ಟರ್, ನಿಮಗೆ ಕೈ ಮುಗಿದು ಶಿರಬಾಗಿ ಬೇಡಿಕೊಳ್ಳುವೆ. ದಯವಿಟ್ಟು ದಯವಿಟ್ಟು ಬಿಟ್ಟು ಎದ್ದೇಳಿ ಎದ್ದೇಳಿ. ಹಾಗೆ ಬಿಡಲಿಕ್ಕೆ ಬರೋದಿಲ್ಲ. ಕಾನೂನು ಪ್ರಕಾರ ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ. ಅಪರಾಧಿ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸುತ್ತದೆ. ಪಿಸಿ ಹೇಳಿ ಅವನನ್ನು. ಸಲ್ಲುತ್ತೇನೆ ಇದೇ ಊರಿನಲ್ಲಿ. ಸ್ವಾಮಿ, ಎಂತಪ್ಪ ಮೈದಿನ ನಮ್ಮ ಜೀವನಕ್ಕೆ ಉದ್ಧಾರ ಮಾಡ್ತಾನಂತ ಎಷ್ಟು ಆಸೆ ಆಕಾಂಕ್ಷೆಗಳನ್ನು ತುಂಬಿಕೊಂಡಿದ್ದೆ. ಇಂದು ನಮ್ಮ ಕನಸು ನನಸಾಗ್ಲಿಲ್ರಿ. ಈ ನನ್ನ ಕನಸೇ ನುಚ್ಚು ನೂರಾಗಿ ಹೋಯ್ತಲ್ಲ. ಅಳಬೇಡ ನೇತ್ರಾವತಿ, ಅಳಬೇಡ. ನನ್ನ ತಮ್ಮನಿಲ್ಲದಿದ್ದರೇನಾಯಿತು? ಇದೇ ಊರಿನಲ್ಲಿ ಭಿಕ್ಷೆ ಬೇಡಿ ಆದರೂ ನಿನ್ನನ್ನು ಸಾಕಿಸಲುತ್ತೇನೆ. ಓ ಅಯ್ಯ ಅಮ್ಮಯ್ಯ ಶಿವನೇ
ಶತ್ರುಗಳ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರಾಗ್ಲೇ ನನ್ನ ಫ್ಯಾನ್ ಆಗ್ಬಿಟ್ರು. ನಾ ಇದನ್ನೇನೋ ಓದಿದೆ ಹಿಂದೆ 25 ವರ್ಷಗಳ ಹಿಂದೆ. ಆನಾಗ
ದೇವೇಗೌಡನ ಮಾತು ಕೇಳಿ. ಆ ರೈತ ಸಂಘದ ಅಧ್ಯಕ್ಷನಾದ ಅಮರವೀರನ ಕೇಸು ತನಿಖೆ ನಡೆದರೆ ಆ ನಾಗೇಗೌಡನಿಂದ ನನಗೂ ಆಪತ್ತು ಬರುವುದು. ಆ ಕೇಸಿಗೆ ಮುಖ್ಯ ಸಾಕ್ಷಿ ಎಂದರೆ ಆ ಶಿವರಾಯ. ಆ ಶಿವರಾಯನ ತಮ್ಮ ಸಾಕು ತಮ್ಮ ಕನಕ ನೆರವರೆಗೂ ಆ ಶಿವರಾಯನನ್ನು ಕೊಲೆ ಮಾಡಲು ಸಾಧ್ಯವಿಲ್ಲ. ಮೊದಲು ಆ ಶಿವರಾಯನನ್ನು ಕೊಲೆ ಮಾಡಲು ಸಾಧ್ಯವಿಲ್ಲ. ಮೊದಲು ಆ ಕನಕನನ್ನ ರಾಯಣನಿಂದಲೇ ಕೊಲೆ ಮಾಡಿಸಿ ನಂತರ ನಾ ಹಚ್ಚುವೆ ಆ ಶಿವರಾಯನ ಪ್ರಾಣಕ್ಕೆ ಕೈ. ಕನಕ ನಾಳೆ ನಿನ್ನ ಮರಣ ಯಾರಿಂದ ಗೊತ್ತಾ? ಹಿಂದೆ 25 ವರ್ಷಗಳ ಹಿಂದೆ ಈ ಚಕ್ರವರ್ತಿ ಕೊಲೆ ಮಾಡಿದ ಅಮರವೀರನ ಮಗನಾದ ರಾಯಣ್ಣನಿಂದ. ಅರ್ಥ ನಿನ್ನ ಒಡ ಹುಟ್ಟಿದ ಸಹೋದರನಿಂದ. ಚಕ್ರವರ್ತಿ ಗಾಯಗೊಂಡ ಹುಲಿಯಂತೆ ಅರ್ಭಟಿಸುತ್ತಿರುವೆ. ರಾಯಣ್ಣ, ನೀನು ನನಗೆ ಅವಾಗವಾಗ ಕೇಳುತ್ತಿದ್ದೆಯಲ್ಲ ನನ್ನ ತಂದೆ ತಾಯಿಗಳನ್ನು ಕೊಂದವರ್ಯಾರೆಂದು. ಇವಾಗ ಹೇಳುತ್ತೇನೆ, ಕೇಳಿಸಿಕೋ. ಹೇಳು ಚಕ್ರವರ್ತಿ, ಹೇಳು. ಈಗಲೇ ಹೋಗಿ ಆ ಕೊಂಬಿದ ಕುಣಿಗಳ ಸಿನೆತ್ತರ ಕುಡಿದು ಬರುತ್ತೇನೆ. ಹೇಳು ಚಕ್ರ. ಅವರು ಬೇರೆ ಯಾರು ಅಲ್ಲ ರಾಯಣ್ಣ, ನಿನ್ನ ತಂದೆ ತಾಯಿಗಳನ್ನು ಕೊಂದವರು ಆ ಬಡ ಭಿಕಾರಿ ಶಿವರಾಯ ಹಾಗೂ ಆ ಕನಕ. ಲೇ ಕನಕ ಶಿವರಾಯ, ಇನ್ನು ಮುಂದೆ ನಿಮಗೆ ಉಳಿಗಾಲವಿಲ್ಲ ಮಕ್ಕಳು. ನೀವು ಸರ್ಪದ ಹುತ್ತದಲ್ಲಿ ಅಡಗಿದರೂ ಸರಿ, ಅಲ್ಲಿ ಅಡಗಿದರೂ ಸರಿ, ನಿಮ್ಮ ರುಂಡವನ್ನು ಚೆಂಡಾಡಿ ನನ್ನ ತಂದೆ ತಾಯಿಯರ ಗತ್ತಿಗೆಗೆ ರಕ್ತದ ಅಭಿಷೇಕ ಮಾಡದಿದ್ದರೆ ನನ್ನ ಹೆಸರು ರೊಚ್ಚಿಗೆದ್ದ ರಾಯಣ್ಣನೇ ಅಲ್ಲ. ರಾಯಣ್ಣ, ಸಮಯವನ್ನು ವ್ಯರ್ಥ ಕಳೆಯಬೇಡ, ಹೋಗು. ಮೊದಲು ಅವರಿಬ್ಬರ ರುಂಡ ಚೆಂಡಾಡು. ಮಗನೇ ಕನಕ ಶಿವರಾಯ, ತಂದೆ ಮಕ್ಕಳ ನಿಮ್ಮ ಗಾಢವಾದ ದೇಹವನ್ನು ಈ ಭೋಗ ಮಾಡಲು. ಅರಸ್ತಾನದ ಕೈ ಚಳಕ ಕುರಿ ತೋರಿಸಿತ್ತು ಹಿಡಿಯುವ ಚತುರನೆಂದು. ನಿನ್ನ ಒಡ ಹುಟ್ಟಿದ ತಮ್ಮನಾದ ಕನಕ ನಮ್ಮ ಕೊಲೆಯಾದ ಮರುದಿನವೇ ನಿನ್ನ ಮರಣ. ನಿನ್ನ ಮರಣ ಯಾರಿಂದ ಗೊತ್ತ? ಈ ಚತುರ ಚಕ್ರವರ್ತಿಯಿಂದ. ಶತ್ರುಗಳಿಗೆ ಹೆದರಿ ಸಲಾಂ ಹೊಡೆಯರು ನಾವಲ್ಲ. ಶತ್ರುಗಳ ಸಮಾಧಿ ಮೇಲೆ ಕುಂತು ಸವಾಲು ಹಾಕೋರು ನಾವು. ಗಂಡದೇ ಗರುಡ,
ರಾಮಲ್ಲ ಚಕ್ರವರ್ತಿ.